ರಾಜಮನೆತನದಿಂದ ಈ ಭಾರತೀಯ ಶೈಲಿ ಕುಸ್ತಿ ಕಲೆ ಮೈಸೂರಿನಲ್ಲಿ ಬೆಳೆದು ಬಂದಿರುತ್ತದೆ. ಹಳೆ ಕಾಲದಲ್ಲಿ ಇದು ಗ್ರಾಮೀಣ ಕ್ರೀಡೆ ಅಂತ, ಅದು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಬಡವರಿಗೆ ಅಂತಲೇ ಸೀಮಿತವಾಗೋಗ್ಬಿಟ್ಟಿತ್ತು. ಹಿಂದೆ ಮೈಸೂರಿನ ದಸರಾ ನಾಡಹಬ್ಬದ ಸಂದರ್ಭದಲ್ಲಿ ಅರಮನೆಯ ಒಳ ಆವರಣದಲ್ಲಿ ಸಿಂಹಾಸನದ ಮುಂಭಾಗದಲ್ಲಿ ಇದ್ದಂತಹ ಅಖಾಡದಲ್ಲಿ ಕುಸ್ತಿ ಪಂದ್ಯಗಳು ನಡೆದುಕೊಂಡು ಬರುತ್ತಿದ್ದವು. ಇವತ್ತಿನ ದಿವಸದಲ್ಲಿ ಅದು ಸ್ವಲ್ಪ ಮಾಡರ್ನೈಟ್ ಆಗಿದೆ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಡ ಕುಸ್ತಿಗಳನ್ನು ಹೇಗೆ ಮಾಡ್ತೀವಿ, ಅದೇ ಥರ ಮ್ಯಾಟ್ ಮೇಲೆ ಪಾಯಿಂಟ್ ಆಧಾರಿತ ಕುಸ್ತಿಗಳನ್ನು ರಾಷ್ಟ್ರ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅದನ್ನು ಕುಸ್ತಿಗಳನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಸಿವಿಲೈಸೇಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಇವತ್ತಿನ ಹಾಗೆ ಅವತ್ತು ಪೊಲೀಸ್ ಪಡೆ ಆಗಲಿ ಮತ್ತೊಂದು ಆಗಲಿ ಯಾವುದೂ ಇರಲಿಲ್ಲ. ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಗರಡಿ ಮನೆಗಳು ನಿರ್ಮಾಣ ಆಗ್ತಿದ್ವು. ಆ ಊರಿನ ಯಜಮಾನರ ಸಮ್ಮುಖದಲ್ಲಿ ಆ ಗರಡಿ ಮನೆಗಳು ಅಸ್ತಿತ್ವಕ್ಕೆ ಬರ್ತಿದ್ವು. ಅಲ್ಲಿ ಯುವಕರಿಗೆ ತರಬೇತಿ ನೀಡ್ತಾ ಇದ್ರು. ಆ ಯುವಕರು ಆ ಗ್ರಾಮಗಳ ಜಾತ್ರಾ ಮಹೋತ್ಸವದ ಸಂದರ್ಭಗಳಲ್ಲಿ ಹಾಗೂ ಮದುವೆ ಮುಂಜಿ ಮುಂತಾದ ಶುಭ ಕಾರ್ಯಗಳಲ್ಲಿ ಯಾವುದೇ ಅಡಚಣೆಗಳು ಉಂಟಾಗದಂತೆ ಆ ಜಾತ್ರಾ ಮಹೋತ್ಸವಗಳು ಮತ್ತು ಶುಭ ಕಾರ್ಯಗಳು ಸುಲಲಿತವಾಗಿ ನಡೆಯಲು ಪೈಲ್ವಾನರುಗಳು ಬೆಂಗಾವಲಾಗಿ ನಿಲ್ಲುತ್ತಿದ್ದರು. ಮತ್ತು ಇವತ್ತಿನ ದಿವಸ ತುಂಬ ಹೈಲಿ ಎಜುಕೇಟೆಡ್ನವರು ಕುಸ್ತಿ ಕಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಹಳ ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ಅಧಿಕಾರಿಗಳು ಕುಸ್ತಿ ಗರಡಿ ಮನೆ ಸಾಧನೆ ಮಾಡಿ IAS ಆಫೀಸರ್ಸು IPS ಆಫೀಸರ್ಸ್ ಆಗಿದ್ದಾರೆ. ಅದಕ್ಕೆ ನಮ್ಮ PS ರಾಮಾನುಜಮ್ ಅವರು ಉದಾಹರಣೆ. ಅವರು ನಮ್ಮ ಗರಡಿಯಲ್ಲಿ ಸಾಧನೆ ಮಾಡಿಕೊಂಡು ಬಹಳ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದಾರೆ. ಮತ್ತು ಇವತ್ತು ರಾಷ್ಟ್ರ ಮಟ್ಟದಲ್ಲೂ ದಸರಾದಲ್ಲಿ ಎಲ್ಲ ಕ್ರೀಡಾಪಟುಗಳನ್ನ ಕರೆಸ್ತಕ್ಕಂಥ ಒಂದು ಯೋಜನೆ ಭಾಳ ನಡೀತಾ ಇದೆ. ಆರೋಗ್ಯ ದೃಷ್ಟಿಯಿಂದ ಈ ಕಲೆಯಂತೆ ಸಿಗುವಂಥ ಸೌಲಭ್ಯಗಳು ಬೇರೆ ಯಾವುದೇ ಕ್ರೀಡೆಯಲ್ಲೂ ಸಿಗ್ತಾ. ಮನುಷ್ಯನ ಏಕಾಗ್ರತೆ ಒಂದು ಅವನು ಸಾಧನೆ ಮಾಡಲಿಕ್ಕೆ ಒಂದು ಮೊದಲನೇ ಮೆಟ್ಟಲು. ದೇಹ ದೃಢಕಾಯವಾಗಿದ್ದಾಗ ತನ್ನ ಶರೀರವನ್ನು ಅಂಗಾಂಗಗಳನ್ನೆಲ್ಲ ಸ್ಫುಟವಾಗಿಟ್ಕೊಂಡು ತಾನು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಮುಖ್ಯವಾಗಿ ಏಕಾಗ್ರತೆ ಬೇಕು. ಆ ಏಕಾಗ್ರತೆ ಮಾಡೋಕ್ಕೆ ಮುಂಚೆ ದೇಹ ಬಲವಾಗಿದ್ದು ಯಾವುದೇ ಕೆಲಸವನ್ನು ಮಾಡೋಕ್ಕೂ ಅವನು ಡಿಸೈಡ್ ಮಾಡ್ಬೋದು. ಪ್ರತಿನಿತ್ಯ ಆ ಪೈಲ್ವಾನ ಅವನ ಶರೀರವನ್ನು ದಂಡಿಸ್ತಾನೆ. ಅದು ಬೆಳಗಿನ ವೇಳೆ ಬಯಲು ಸಾಧನೆ ರೂಪದಲ್ಲಿ ಕುಪ್ಪೋದು, ಕುಲೇಜಿ ಹಾಕೋದು, ದೌ ಮಾಡೋದು, ಈ ರೀತಿಯ ವ್ಯಾಯಾಮಗಳನ್ನ ಮಾಡಿ ತನ್ನ ಶರೀರವನ್ನು ಬಲಿಷ್ಠಗೊಳಿಸ್ಕೊಳ್ತಾರೆ. ಹಿಂದೆ ಕೆಲವು ಡಾವುಗಳಿತ್ತು, ಅದನ್ನು ಆಧರಿಸ್ಕೊಂಡು ಇವತ್ತು ಸ್ವಲ್ಪ ಅದನ್ನ ಸ್ಪೆಷಲೈಸ್ ಮಾಡಿ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಇರ್ಬೋದು ಮತ್ತು ಜಿಲ್ಲಾ ಕ್ರೀಡಾಧಿಕಾರಿಗಳು ಅದರಲ್ಲಿ ಇವತ್ತಿನ ಸಹ NAS ಕೋಚ್ಗಳಾಗಿ ಅಧ್ಯಯನ ಮಾಡಿ ಆ ಕ್ರೀಡಾ ಕುಸ್ತಿ ಬಗ್ಗೆ ಮತ್ತು ಅಧ್ಯಯನ ಮಾಡಿ ಆ ಡಾವು ಪೇಚ್ಗಳನ್ನು ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಇದೆಲ್ಲ ಒಂದು ಅಧ್ಯಯನ ನಡೀತಾ ಇದೆ. ಈಗ ನೀವು ಗ್ರೀಕೋರೋಮನ್ನು ಫ್ರೀ ಸ್ಟೈಲ್ ತೊಗೊಂಡ್ರೆ ಅದರಲ್ಲಿ ಒಂದು ಪುಸ್ತಕವನ್ನೇ ದಾಖಲು ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಟೆಕ್ನಿಕ್ಸುಗಳು ಇದೆ. ಆದರೆ ನಮ್ಮ ಭಾರತೀಯ ಶೈಲಿಯಲ್ಲಿ ಕೆಲವು ಹಿಂದೆ ಏನಿತ್ತು ಹಳೆಯ ಕಾಲದಲ್ಲಿ ಅದು ಇವತ್ತಿಗೂ ಚಾಲನೆಯಲ್ಲಿದೆ. ಮತ್ತು ಕುಸ್ತಿ ಕಲೆ ಬೆಳೆಸೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸಂಘಟನೆ ಆಗುತ್ತೆ. ಎಲ್ಲ ಕ್ರೀಡಾಪಟುಗಳು ಒಂದು ಕಡೆ ಸೇರಿ ಏಕಮನೋಭಾವದಿಂದ ನಾವೆಲ್ಲ ಒಂದು ಅಂತ ತಿಳ್ಕೊಳ್ತಕ್ಕಂಥ ಒಂದು ಭಾವನೆ ಬರಲಿಕ್ಕೆ ವೈಷಮ್ಯವನ್ನು ತೊರೆದು ಕ್ರೀಡೆಗಳಲ್ಲಿ ಮತ್ತು ಕಲೆಗಳಲ್ಲಿ ಯಾರನ್ನ ಬೇಕಾದ್ರೂ ಜೊತೆಗೂಡಿಸ್ಬೋದು ಅನ್ನೋದಕ್ಕೆ ಕುಸ್ತಿ ಕಲೆಯ ಒಂದು ಉದಾಹರಣೆಯಾಗಿದೆ. ಇದರಿಂದ ನಮ್ಮ ನಗರಕ್ಕಿರ್ಬೋದು, ಗ್ರಾಮಕ್ಕಿರ್ಬೋದು, ನಮ್ಮ ದೇಶಕ್ಕಿರ್ಬೋದು ಯುವ ಪಡೆ ಬಲಿಷ್ಠ ಆಗುತ್ತೆ. ಆ ಕಾರಣದಿಂದ ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ಜಾತ್ರಾ ಮಹೋತ್ಸವದಲ್ಲೂ ಈ ಪುರಾತನ ಪಾರಂಪರಿಕ ಭಾರತೀಯ ಶೈಲಿ ಕುಸ್ತಿ ಕ್ರೀಡೆಗೆ ವ್ಯವಸ್ಥೆಗೆ ಪಂದ್ಯಾವಳಿನ ನಡೆಸಲಿಕ್ಕೆ ಸಂಬಂಧಿಸಿದ ಅಧಿಕಾರ ವರ್ಗದವರು ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. Thank you.
ಬೈಲಾ ದೀಪಕ್ ಏನಪ್ಪ ಬೈಲಾ.
Yeah.
Thank you.
ಪ್ರಶಸ್ತಿ ಪಡೆದ ಶ್ರೀಲಂಕಾ.